ಈ ವರ್ಷ ಬಹಳ ವಿಜೃಂಭಣೆಯಿಂದ ಮೈಸೂರು ದಸರಾ ಆಚರಣೆ ಆಯಿತು. ವಿಶೇಷವಾಗಿ ಸಾಯಂಕಾಲ ಪೊಲೀಸ್ ಇಲಾಖೆಯಿಂದ ಏನು ಒಂದು ಟಾರ್ಚ್ ಲೈಟ್ ಪೆರೇಡ್ ಇತ್ತು, ಅದು ಬಹಳ ಸ್ಪೆಷಲ್ ಆಕರ್ಷಣೆ ಇತ್ತು. ಮತ್ತು ಜಂಬೂ ಸವಾರಿ ಸ್ವಲ್ಪ ಅವರ ಏನೋ ಪದ್ಧತಿ ಮೇಲೆ ಸ್ವಲ್ಪ ಕೂಡ ಲೇಟ್ ಆಯಿತು, ಅದು ಕೂಡ ಬಹಳ ಚೆನ್ನಾಗಿ ನಡೀತು. ಬಹಳ ಲಕ್ಷಾಂತರ ಜನ ಇವತ್ತು ಮೈಸೂರಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಶಾಂತಿಯಿಂದ ನಡೀತು. ಇದೇ ಸಮೃದ್ಧಿ, ಇದು ನಾಡಿನ ಜನತೆಗೆ ತಾಯಿ ಚಾಮುಂಡೇಶ್ವರಿ ನಾಡಹಬ್ಬ ನಾವೆಲ್ಲ ಆಚರಣೆ ಮಾಡಿದ್ದೇವೆ, ಇದರಿಂದ ರಾಜ್ಯದ ಜನತೆಗೆ ಒಳ್ಳೇದಾಗ್ತದೆ ಅಂತೇಳಿ ನಾವೆಲ್ಲ ಭಗವಂತನಲ್ಲಿ ತಾಯಿ ಚಾಮುಂಡಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಮುಂಬೈನಲ್ಲಿ ಸಿದ್ದಿಕ್ ಬಾಬಾ ನನಗೂ ಸಿದ್ದಿಕ್ ಬಾಬಾ ಬಹಳ ಪರಿಚಯ, ಆತ್ಮೀಯರವರು, ನಮ್ಮ ಪಕ್ಷದಲ್ಲೇ ಇದ್ರು, ಮಂತ್ರಿ ಕೂಡ ಆಗಿದ್ರು, ಮೂರು ಬಾರಿ ಆಗಿದ್ರು. ಅವ್ರ ಮಗ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದ, ಅವರು ಕೂಡ ಈ ಕೂಡಲೇ ಏನೋ ಸ್ವಲ್ಪ ಒಂದು ಹೊಸ ಬಣ್ಣ ಎನ್ಸಿಪಿಗೆ ಸೇರ್ಕೊಂಡ್ರು. ಮುಂಬೈಲಿ ಸ್ವಲ್ಪ ಮತ್ತೆ ಕಾನೂನು ಹದಗೆಟ್ಟಿದೆ ಅನ್ನೋದಕ್ಕೆ ಕೆಲವು ಕಾರಣಗಳು ಕಾಣ್ತಾ ಇದೆ. ಮುಂದೆ ಎಲೆಕ್ಷನ್ ಟೈಮ್ ಬೇರೆ, ಬಹಳ ಶಾಂತಿ ಕಾಪಾಡಬೇಕು ದೇಶದಲ್ಲೇ, ಇದು ಖಂಡನೀಯ, ಯಾರೇ ಮಾಡಿದ್ರು ಖಂಡನೀಯ. ಈ ವರ್ಷ ಬಹಳ ವಿಜೃಂಭಣೆಯಿಂದ ಮೈಸೂರು ದಸರಾ ಆಚರಣೆ ಆಯಿತು. ವಿಶೇಷವಾಗಿ ಸಾಯಂಕಾಲ ಪೊಲೀಸ್ ಇಲಾಖೆಯಿಂದ ಏನು ಒಂದು ಟಾರ್ಚ್ ಲೈಟ್ ಪೆರೇಡ್ ಇತ್ತು, ಅದು ಬಹಳ ಸ್ಪೆಷಲ್ ಆಕರ್ಷಣೆ ಇತ್ತು. ಮತ್ತು ಜಂಬೂ ಸವಾರಿ ಸ್ವಲ್ಪ ಅವರ ಏನೋ ಪದ್ಧತಿ ಮೇಲೆ ಸ್ವಲ್ಪ ಕೂಡ ಲೇಟ್ ಆಯಿತು, ಅದು ಕೂಡ ಬಹಳ ಚೆನ್ನಾಗಿ ನಡೀತು. ಬಹಳ ಲಕ್ಷಾಂತರ ಜನ ಇವತ್ತು ಮೈಸೂರಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಶಾಂತಿಯಿಂದ ನಡೀತು. ಇದೇ ಸಮೃದ್ಧಿ, ಇದು ನಾಡಿನ ಜನತೆಗೆ ತಾಯಿ ಚಾಮುಂಡೇಶ್ವರಿ ನಾಡಹಬ್ಬ ನಾವೆಲ್ಲ ಆಚರಣೆ ಮಾಡಿದ್ದೇವೆ, ಇದರಿಂದ ರಾಜ್ಯದ ಜನತೆಗೆ ಒಳ್ಳೇದಾಗ್ತದೆ ಅಂತೇಳಿ ನಾವೆಲ್ಲ ಭಗವಂತನಲ್ಲಿ ತಾಯಿ ಚಾಮುಂಡಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಮುಂಬೈನಲ್ಲಿ ಸಿದ್ದಿಕ್ ಬಾಬಾ ನನಗೂ ಸಿದ್ದಿಕ್ ಬಾಬಾ ಬಹಳ ಪರಿಚಯ, ಆತ್ಮೀಯರವರು, ನಮ್ಮ ಪಕ್ಷದಲ್ಲೇ ಇದ್ರು, ಮಂತ್ರಿ ಕೂಡ ಆಗಿದ್ರು, ಮೂರು ಬಾರಿ ಆಗಿದ್ರು. ಅವ್ರ ಮಗ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದ, ಅವರು ಕೂಡ ಈ ಕೂಡಲೇ ಏನೋ ಸ್ವಲ್ಪ ಒಂದು ಹೊಸ ಬಣ್ಣ ಎನ್ಸಿಪಿಗೆ ಸೇರ್ಕೊಂಡ್ರು. ಮುಂಬೈಲಿ ಸ್ವಲ್ಪ ಮತ್ತೆ ಕಾನೂನು ಹದಗೆಟ್ಟಿದೆ ಅನ್ನೋದಕ್ಕೆ ಕೆಲವು ಕಾರಣಗಳು ಕಾಣ್ತಾ ಇದೆ. ಮುಂದೆ ಎಲೆಕ್ಷನ್ ಟೈಮ್ ಬೇರೆ, ಬಹಳ ಶಾಂತಿ ಕಾಪಾಡಬೇಕು ದೇಶದಲ್ಲೇ, ಇದು ಖಂಡನೀಯ, ಯಾರೇ ಮಾಡಿದ್ರು ಖಂಡನೀಯ.